ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ರೈಲ್ವೆ ಸಮಸ್ಯೆಗಳ ಮೇಲೆ ಇದುವರೆಗೆ ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಇದ್ದೆವು. ಇನ್ನು ಈ ರೈಲ್ವೆ ಸಮಸ್ಯೆಗಳ ಮೇಲೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಮತ್ತೆ ಬೇರೆ ಬೇರೆ ಯಾವ ವಿಧದ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ಈ ತರಗತಿಯಲ್ಲಿ ನೋಡೋಣ. ಇದು ನೋಡ್ರಿ, ಪಿ ಎಸ್ ಐ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಒಂದು ರೈಲು ಒಂದು ಕಂಬವನ್ನು 20 ಸೆಕೆಂಡುಗಳಲ್ಲಿ ಮತ್ತು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು 30 ಸೆಕೆಂಡುಗಳಲ್ಲಿ ಹಾದು ಹೋದರೆ ರೈಲಿನ ಉದ್ದ ಎಷ್ಟು? ಆಪ್ಷನ್ ಎ 320 ಮೀಟರ್, ಆಪ್ಷನ್ ಬಿ 140 ಮೀಟರ್, ಆಪ್ಷನ್ ಸಿ 240 ಮೀಟರ್, ಆಪ್ಷನ್ ಡಿ 280 ಮೀಟರ್. ಇದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂದಾಗ, ಒಂದು ರೈಲು ಐತ್ರಿ, ಆ ರೈಲ್ವೆ 20 ಸೆಕೆಂಡ್ ಒಳಗಡೆ ಏನಪ್ಪ ಅಂತಂದ್ರೆ ಒಂದು ಕಂಬವನ್ನು ದಾಟ್ತದ ಅಂತ ಹೇಳ್ತಾರೆ ಪ್ರಶ್ನೆ. ಒಂದು ರೈಲು 20 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನು ದಾಟುತ್ತದೆ ಮತ್ತು ಅದೇ ರೈಲು 120 ಮೀಟರ್ ಉದ್ದ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು 30 ಸೆಕೆಂಡ್ ಒಳಗಡೆ ದಾಟೋದು. ಒಂದು ಕಂಬ ಎಷ್ಟು? 20 ಸೆಕೆಂಡ್ ಒಳಗೆ ದಾಟ್ತದ. ಅದನ್ನೇ 120 ಮೀಟರ್ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಎಷ್ಟು ಸೆಕೆಂಡ್ ಒಳಗೆ ದಾಟ್ತದ? 30 ಸೆಕೆಂಡ್ ಒಳಗೆ ದಾಟ್ತದ. ಹಾಗಾದ್ರೆ ರೈಲಿನ ಉದ್ದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಲಿನ ವೇಗನೂ ಕೊಟ್ಟಿಲ್ಲ, ರೈಲಿನ ಉದ್ದನೂ ಕೊಟ್ಟಿಲ್ಲ. ರೈಲಿನ ಉದ್ದ ಮತ್ತು ವೇಗ ಎರಡನ್ನೂ ಕಂಡುಹಿಡಿಬೇಕಾಗುತ್ತೆ ಪ್ರಶ್ನೆಯಲ್ಲಿ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಾವೇನು ಮಾಡೋದು ಬೇಡ, ಇಲ್ಲಿ ಏನೇನು ಕೊಟ್ಟಿದ್ದಾರೋ ಅದನ್ನು ಸೀದಾ ನಾವೇನು ಮಾಡೋಣಪ್ಪ ಅಂತಂದ್ರೆ ಬರ್ಕೋತ ಹೋಗೋಣ, ಅವ ಡೈರೆಕ್ಟಾಗಿ ಆನ್ಸರ್ ಬರ್ತಾ ನೋಡಿ. ಹಾಗಾದ್ರೆ ಬರೀರಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ರೈಲು ಒಂದು ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯ, ತೆಗೆದುಕೊಳ್ಳುವ ಸಮಯ T1 ತೋತಿದ್ದಾನೆ. T1 ಎಷ್ಟೈತ್ರಿ? 20 ಸೆಕೆಂಡ್. ಓಕೆನೆ. ಎರಡನೇದು ಪ್ಲಾಟ್ಫಾರ್ಮ್ ದಾಟಲು ತೆಗೆದುಕೊಳ್ಳುವ ಸಮಯ, T2 ಇಸ್ಕೊಳ್ ಟು ಎಷ್ಟು ಆದ್ರೆ? 30 ಸೆಕೆಂಡ್. ಏನು ಕೊಟ್ಟಿದ್ದಾರೆ ಅದನ್ನು ಬರೆದು ಬಿಡ್ರಿ. ಇನ್ ನೆಕ್ಸ್ಟ್ ಪ್ಲಾಟ್ಫಾರ್ಮಿನ ಉದ್ದ, ಪ್ಲಾಟ್ಫಾರ್ಮ್ ಉದ್ದ ಎಕ್ಸ್ ಇಸ್ಕೊಳ್ ಟು ಎಷ್ಟೈತ್ರಿ? 120 ಮೀಟರ್. ಇನ್ ರೈಲಿನ ವೇಗ ಸ್ಪೀಡ್ ಎಸ್ ಇಸ್ ಕೊಲ್ ಟು ಕ್ವಶನ್ ಮಾರ್ಕ್ ರೇ. ಹಾಗಾದ್ರೆ ರೈಲಿನ ಉದ್ದ ಎಲ್ ಇಸ್ ಕೊಲ್ ಟು ಕ್ವಶನ್ ಮಾರ್ಕ್ ರೇ. ಹಾಗಾದ್ರೆ ನಮಗೆ ಬೇಕಾಗಿದ್ದು ರೈಲಿನ ಉದ್ದ ಎಷ್ಟು ಅಂತ ಆದ್ರೆ.
ಹಾಗಾದ್ರೆ ನಮಗೆ ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ರೈಲಿನ ವೇಗ ಸ್ಪೀಡ್ ಅನ್ನ ಕಂಡುಹಿಡಿಬೇಕು, ನಂತರ ಉದ್ದವನ್ನ ಕಂಡುಹಿಡಿಯಕ ಬರ್ತದೆ. ಯಾಕಂದ್ರೆ ಅಲ್ಲಿ ಟಿ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಬೈ ಎಸ್ ಮಾಡ್ತಿದ್ದೇವ್ ರೀ. ಏನಪ್ಪ ಅಂತಂದ್ರೆ ಪ್ಲಾಟ್ಫಾರ್ಮ್ ಅನ್ನು ದಾಟಲು ರೈಲು ತೆಗೆದುಕೊಳ್ಳುವ ಸಮಯ ಅಂತೇಳಿ ಕಂಡುಹಿಡಿತಿದ್ದೇವೆ ಫಾರ್ಮುಲಾ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಕಂಡುಹಿಡಿಯಕ ಬರ್ತದೆ. ಹಾಗಾದ್ರೆ ಈಗ ಏನಪ್ಪ ಅಂತಂದ್ರೆ ಫಾರ್ಮುಲಾ ಬರ್ಕೋರಿ, ವೇಗ ಈಸ್ ಈಕ್ವಲ್ ಟು ದೂರ ಅಪಾನ್ ಕಾಲ್ ರೇ ಫಾರ್ಮುಲಾ. ಹಾಗಾದ್ರೆ ರೈಲು ಏನ್ ಮಾಡ್ತದಪ್ಪ ಅಂತ ಕೇಳಿದಾಗ 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ದಾಟ್ಲಕ್ಕ ಎಷ್ಟು ಸಮಯ ತಗೋತದ? 30 ಸೆಕೆಂಡ್ ತಗೋತದ್ರಿ. ಅದನ್ನೇ ಏನಪ್ಪ ತಂಗ ಒಂದು ಕಂಬ ದಾಟ್ಲಕ್ಕ ಎಷ್ಟು ತಗೋತದ? 20 ಸೆಕೆಂಡ್ ಸಮಯ ದಾಟ್ತದ್ರಿ. ಹಾಗಾದ್ರೆ ದೂರ ಅನ್ನೋದು ಏನಾಯ್ತಪ್ಪ ಅಂತ ಕೇಳಿದಾಗ 120 ಮೀಟರ್ ದೂರವನ್ನ ಎಷ್ಟು ಸಮಯದೊಳಗೆ ದಾಟ್ತದಪ್ಪ ಅಂತ ಕೇಳಿದಾಗ ಕಂಬ ದಾಟ್ಲಕ್ಕ ಎಷ್ಟು? 20 ಸೆಕೆಂಡ. ಪ್ಲಾಟ್ಫಾರ್ಮ್ ದಾಟ್ಲಕ್ಕ ಎಷ್ಟು? 30 ಸೆಕೆಂಡ. ಹಾಗಾದ್ರೆ T2 - T1 ರೀ, ಅಂದ್ರೆ ಎರಡು ಸಮಯದಲ್ಲಿನ ವ್ಯತ್ಯಾಸ. ಹಾಗಾದ್ರೆ 120 upon T2 ಅಂದ್ರೆ ಎಷ್ಟು? 30 ಸೆಕೆಂಡ್ - 20 ಸೆಕೆಂಡ್. ನೆಕ್ಸ್ಟ್ 120 upon 10 ಬರಾಬರಿ ರೀ, 30 ರೊಳಗೆ 20 ಹೋಯ್ತು ಅಂದ್ರೆ. ಹಾಗಾದ್ರೆ ಈ ಜೀರೋ ಹೋಯ್ತು. ಹಾಗಾದ್ರೆ 12 meter per second ರೈಲಿನ ವೇಗ ಎಷ್ಟು ಬಂತು? 12 meter per second. ಹಾಗಾದ್ರೆ ನೆಕ್ಸ್ಟ್ ರೈಲಿನ ವೇಗ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬತ್ತರಿ? ಇದು 12 meter per second ಬತ್ತರಿ. ಬರ್ಕೋರಿ, ಇನ್ನು ರೈಲಿನ ಉದ್ದ ಕಂಡುಹಿಡಿಬೇಕಾಗ್ಯದ. ಹಾಗಾದ್ರೆ ರೈಲಿನ ಉದ್ದ ಕಂಡುಹಿಡಿಬೇಕಾಗಿತ್ತಪ್ಪ ಅಂತ ಇಟ್ಕೋರಿ. ಈಗ ನೆಕ್ಸ್ಟ್ ಬರೀರಿ, ಕಾಲ ಈಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮಿನ ಉದ್ದ ಅಪಾನ ವೇಗ. ಈ ಫಾರ್ಮುಲಾ ತೋತಿದ್ದೇವೆ ಇಲ್ರಿ? ಏನು ತೋತಿದ್ದೇವ್ರಿ? ಇದೇ ಫಾರ್ಮುಲಾವನ್ನು ನಾವು ಟಿ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಬೈ ಎಸ್ ಅಂತ ತೋತಿದ್ದೆವು. ಈಗ ಎಲ್ ಪ್ಲಸ್ ಎಕ್ಸ್ ಬೈ ಎಸ್ ತುಂಬ್ರಿ. ಟಿ ಕಾಲ ಪ್ಲಾಟ್ಫಾರ್ಮ್ ಅನ್ನ ದಾಟ್ಲಾಕ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟೈತಿ? 30 ಸೆಕೆಂಡ್. 30 = ಎಲ್ ಅಂದ್ರೆ ರೈಲಿನ ಉದ್ದ ಎಷ್ಟೈತ್ರಿ? ಸಾರಿ, 1 ಮಿನಿಟ್. ರೈಲಿನ ಉದ್ದ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕೇ. ಹಾಗಾಗಿ ಎಲ್ಗೆ ಎಲ್ ಬರಬರಿ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಅಂದ್ರೆ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟೈತಿ? 120 ಡಿವೈಡೆಡ್ ಬೈ ರೈಲಿನ ವೇಗ ಎಷ್ಟು ಬಂದೈತ್ರಿ? 12 meter per second ಡಿವೈಡೆಡ್ ಬೈ 12. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದನ್ನು ಬಿಡಿಸ್ಬಿಡ್ರಿ ನೋಡ್ರಿ. 30 = L + 120 / 12 ಐತಿ. ಹಿಂಗೆ ಡಿವೈಡೆಡ್ ಬೈ ಇತ್ತು ಅಂದ್ರೆ ಈಜ್ಕೊಲ್ ಟು ಈಚೆ ಕಡೆ ಇತ್ತು ಅಂದ್ರೆ ಏನಾಗುತ್ತೆ? ಇದು ಇಂಟು ಆಗುತ್ತೆ. ಹಾಗಾದ್ರೆ 30 × 12 ಅಂದ್ರೆ 12 × 12 = L + 120 ಬರಾಬರಿ. ಹಾಗಾದ್ರೆ 30 × 12 ಕೊಡಿಸ್ರಿ. 12 × 30 ಎಷ್ಟಪ್ಪ ಅಂತ ಕೇಳಿದ್ರೆ 360 = L + 120 ರೀ. ಇದನ್ನೇ ಈ ಕಡೆ ಬರ್ತೀನಿ ನೋಡ್ರಿ. L + 120 = ಎಷ್ಟ್ರಿ? 360. ಹಾಗಾದ್ರೆ L = 360 ಈ 120 ಈ ಕಡೆ ಬತ್ತಂದ್ರೆ -120 ಕಲೀರಿ ಎಷ್ಟು ಬಂತು? 240. ಹಾಗಾದ್ರೆ ಆ ರೈಲಿನ ಉದ್ದ ಎಷ್ಟು ಅಪ್ಪ ಅಂತ ಕೇಳಿದ್ರೆ 240 meter ಅಂತ ಹೇಳ್ತು. ಈ ಟೈಪ್ ಪ್ರಶ್ನೆ ಬರ್ತಾ ಇತ್ತು ಅವ್ರಿ ಎಕ್ಸಾಮಲ್ಲಿ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಎರಡು ಪ್ರಶ್ನೆ ಕೇಳ್ದಂಗ್ರಿ ಇಲ್ಲಿ. ಇಲ್ಲಿ ಏನಪ್ಪ ಅಂತಂದ್ರೆ ರೈಲಿನ ವೇಗ ಮತ್ತು ರೈಲಿನ ಉದ್ದ ಎರಡು ಕೇಳಿದಾನ. ನಾಳೆ ಪ್ರಶ್ನೆ ಒಳಗೆ ಏನಪ್ಪ ಅಂತಂದ್ರೆ ರೈಲಿನ ವೇಗ ಮತ್ತು ಉದ್ದ ಎರಡೂ ಏನಪ್ಪ ಅಂತಂದ್ರೂ ಕೇಳ್ಬೋದು. ಓಕೆ, ಇನ್ನು ಏನಪ್ಪ ಅಂತಂದ್ರೆ ಈ PSI ಪರೀಕ್ಷೆಯಲ್ಲಿ ಇನ್ನು ಇದರ ಮೇಲೆ ಯಾವ ವಿಧದ ಪ್ರಶ್ನೆಗಳು ಬಂದವು ಅನ್ನೋದನ್ನ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ, ಅಲ್ಲದೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಕಳಿಸಿಕೊಡ್ರಿ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.